ತುಮಕೂರು ಜಿಲ್ಲೆಗೆ ಲೋಕಸಭಾ ಚುನಾವಣೆಗೆ ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ನಮ್ಮ ಗುರಿ. ಮೋದಿ ಕೈ ಮುಗಿದೆ ರಾಮ ಮಂದಿರವಲ್ಲ ಎಂದು ಗುಬ್ಬಿ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚಿಕ್ಕಕುನ್ನಲಾ ಗ್ರಾಮದಲ್ಲಿ ಮೌಲಾನಾ ಆಜಾದ್ ಶಾಲಾ ಕಟ್ಟಡದ ಉದ್ಘಾಟನೆಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು, ಇದೇ 10ರಂದು ಕಾಂಗ್ರೆಸ್ ಪಕ್ಷದ ಸಭೆಯನ್ನು ಕರೆದು ಅಲ್ಲಿ ಯಾರು ಎಂದು ತೀರ್ಮಾನವಾಗುತ್ತೆ. ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಎಂದು ಭರವಸೆಯ ಮಾತುಗಳನ್ನ ಆಡಿದರು. ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಗರು ಸಾಕಷ್ಟು ಧರ್ಮದ ರಾಜಕೀಯ ಮಾಡುತ್ತಿದ್ದಾರೆ. ಇದರ ಹಿನ್ನೆಲೆ ಲೋಕಸಭಾ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಧರ್ಮದ ಕಿಡಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯೇ ಇದ್ದರೂ ರಾಮನನ್ನೇ ಹಿಂದೆಯೂ ಪೂಜೆ ಮಾಡ್ತಿದ್ರು, ಮುಂದೆಯೂ ಪೂಜೆ ಮಾಡ್ತಾರೆ. ಇದರಲ್ಲಿಯೂ ಧರ್ಮದ ರಾಜಕೀಯ ಮಾಡುವುದು ಸರಿಯಲ್ಲ. ಆರ್ಎಸ್ಎಸ್ನಿಂದ ಬರುವವರು ಬರೀ ಸುಳ್ಳು ಹೇಳಿಯೇ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಅವ್ರು ಯಾರು ಕನ್ಸಿಡರ್ ಮಾಡ್ತಾರೆ, ಅವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಒಂದ್ಸಲ ಆತ್ಮಾವಲೋಕನ ಮಾಡ್ಕೋಬೇಕು. ಅವರು ಯಾವ್ಯಾವ ಜನಾಂಗದ ಬಗ್ಗೆ ಎಷ್ಟೆಷ್ಟು ಪಿತೂರಿ ಮಾಡಿದರು, ಯಾರ್ಯಾರು ಹೆಂಗೆ ನಡೆಸ್ಕೋದ್ರು ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಇರಲಿಕ್ಕೆ, ಎಲ್ಲರೂ ಬದುಕಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಯಾರನ್ನಾರು ಇಲ್ಲಿಂದ ಓಡಿಸೋಕ್ಕಾಯ್ತಾ? ಅವರು 10 ವರ್ಷ ಮೋದಿ ಆ ರಾಜ್ಯ ದೇಶ ಆಳಿವ್ರೆ, ಯಾರ್ಯಾರು ಇದು ದೇಶ ಬಿಟ್ಟು ಓಡಿಸಿಯವ್ರೆ? ಯಾವೇನೂ ಇಲ್ಲ, ಇದು ಯಾವೇನೂ ಅಲ್ಲ. ಧರ್ಮ ಧರ್ಮದ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ತಕ್ಕಂಥದ್ದೇ ಅವರ 1 ಪಾಯಿಂಟ್ ಅಜೆಂಡಾ ಆಗಿರ್ತಕ್ಕಂಥದ್ದು. ಮತ್ತು ಅವರಲ್ಲಿ ಏನು RSS ಇದೆಯೋ RSSಲ್ಲಿ ಹೋಗಿ ನೀವು ನೋಡಿ, ನೀವು ಅವ್ರು ಹೇಳ್ತಕ್ಕಂಥದ್ದು ಒಂದು ಸುಳ್ಳನ್ನು 100 ಸಾರಿ ಹೇಳಿ ಸತ್ಯ ಮಾಡಬೇಕು ಅನ್ನೋದೇ RSSನ ಸಿದ್ಧಾಂತ ಆಗಿರ್ತಕ್ಕಂಥದ್ದು. ಆ ಸಿದ್ಧಾಂತದ ಪ್ರಕಾರ ಯಾವ್ದು BJP ಬಾಯ್ಬಿಟ್ರು ಬರೀ ಸುಳ್ಳು ಹೇಳ್ತಾರೆ. ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ, ಮತ್ತೊಂದು ಮಾತಾಡಲ್ಲ. ಡೆವಲಪ್ಮೆಂಟ್ ಮಾಡುವಾಗ ಯಾರು ಈ ದೇಶದಾಗೆ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು? ವಿಜೇಂದ್ರನ್ನ ಕೇಳಿ, ವಿಜೇಂದ್ರ ಗೊತ್ತಿರುತ್ತೆ ಚೆನ್ನಾಗಿ. ಹೋಗಿ ಬಿಡಿ, ಪ್ರೀತಿ ಇರೋರು ಅಲ್ಲಿಗೆ ಹೋಗ್ತಾರೆ, ಪ್ರೀತಿ ಇಲ್ದಾರೆ ಇಲ್ಲಿರ ರಾಮದೇವ್ರಿಗೆ ಕೈ ಮುಗಿತಾರೆ. ಅಯೋಧ್ಯೆಗೆ ಹೋಗಿ ಕೈ ಮುಗಿದ್ರೆ ರಾಮದೇವರಲ್ಲ, ನಾನು ನಿಂತಿರ್ತಾವ ಎಲ್ಲ ತಲೂನೇ ದೇವ್ರ ಅವನೇ ಅಂತ ಭಾವಿಸಿದ್ರೆ ಎಲ್ಲ ಕಡೆಗೂ ದೇವ್ರು ಇರ್ತಾರೆ. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಹಮತುಲ್ಲಾ, ಮುಖಂಡರಾದ ಚೇತನ್, ಸುರೇಶ್, ಪ್ರಸನ್ನ, ಶರೀಫ್ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.